ನಮಸ್ಕಾರ, ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. 3 ದಿನಗಳ ಕಾಲ ಸಹಜ ಶಿವಯೋಗ ಹಾಗೂ ಶರಣ ಸಾಂಸ್ಕೃತಿ ಉತ್ಸವಕ್ಕೆ ಬಿಜೆಪಿ ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಜಯೇಂದ್ರರಿಂದ ಅದ್ದೂರಿ ಚಾಲನೆ. ನೆಹಮಿಯ ಮೆಮೋರಿಯಲ್ ಇಂಗ್ಲಿಷ್ ಮಾಧ್ಯಮ ಹೈಸ್ಕೂಲ್ನಲ್ಲಿ ಕ್ರಿಸ್ಮಸ್ ಹಾಗೂ ನೂತನ ವರ್ಷ ಆಗಮನೋತ್ಸವ ಕಾರ್ಯಕ್ರಮ ವೈಭವದಿಂದ ಆಚರಣೆ. ಚಿಮ್ಕೋಡ್ ಗ್ರಾಮದಲ್ಲಿ ಶ್ರೀ ನಂದಿ ಬಸವಣ್ಣ ಖಾಂಡ್ ಹಾಗೂ ಸಪ್ತಾಹ ಕಾರ್ಯಕ್ರಮ ನಿಮಿತ್ತ ಚಕ್ರಿ ಭಜನೆ. ಪೌರತ್ವ ತಿದ್ದುಪಡಿ ಮಸೂದೆ ಕುರಿತು ಕಾಂಗ್ರೆಸ್ ರಾಜಕೀಯ, ಬಿಜೆಪಿಯ ಬಿವೈ ವಿಜಯೇಂದ್ರ ಆರೋಪ. ಎಂಎಲ್ಸಿ ರಘುನಾಥರಾವ್ ಮಲ್ಕಪುರೆ ಅನುದಾನದಲ್ಲಿ ಆರ್ವಿ ಬೀಡಪ್ಪ ನಗರದಲ್ಲಿ 45 ಲಕ್ಷ ರೂಪಾಯಿಗಳ 16 ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ. ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಯಿಂದ ಕ್ರಿಸ್ಮಸ್ ಹಬ್ಬದ ಆಚರಣೆ ಅಂಗವಾಗಿ 2019ನೇ ಕರ್ನಾಟಕ ಸಾರ್ಥಕ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಮುಂದೂಡಿಕೆ. ಸುದ್ದಿಯ ವಿವರಗಳು. ಬೀದರ್ ಬಸವ ಕೇಂದ್ರದ ವತಿಯಿಂದ ಡಿಸೆಂಬರ್ 20ರಿಂದ 3 ದಿನಗಳ ಕಾಲ ಬೀದರ್ ನಗರದ ಬಿವಿಬಿ ಕಾಲೇಜಿನ ಆವರಣದಲ್ಲಿ ಚಿತ್ರದುರ್ಗದ ಬಸವ ಕೇಂದ್ರ ಮುರುಘಾಮಠದ ಪೂಜ್ಯ ಶ್ರೀ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವ ಸಹಜ ಶಿವಯೋಗ ಹಾಗೂ ಶರಣ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ಬಿಜೆಪಿ ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿವೈ ವಿಜಯೇಂದ್ರ ಅವರು ಬಸವಣ್ಣನವರ ಪ್ರತಿಮೆಗೆ ಪುಷ್ಟಕರು ಹಾಕಿ ಸಸಿಗೆ ನೀರು ಒಯ್ಯುವ ಮೂಲಕ ಚಾಲನೆ ನೀಡಿದರು. ಬೀದರ್ ಬಸವ ಕೇಂದ್ರದ ವತಿಯಿಂದ ಡಿಸೆಂಬರ್ 20, 21 ಮತ್ತು 22ರಂದು 3 ದಿನಗಳ ಕಾಲ ಬೀದರ್ ನಗರದ ಬಿವಿಬಿ ಕಾಲೇಜಿನ ಆವರಣದಲ್ಲಿ ನಡೆಯುತ್ತಿರುವ ಸಹಜ ಶಿವಯೋಗ ಹಾಗೂ ಶರಣ ಸಾಂಸ್ಕೃತಿ ಉತ್ಸವ ಕಾರ್ಯಕ್ರಮವನ್ನು ಇಂದು ರಾತ್ರಿ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿವೈ ವಿಜಯೇಂದ್ರ ಅವರು ಬಸವಣ್ಣನವರ ಪ್ರತಿಮೆಗೆ ಪುಷ್ಟಗಳು ಹಾಕಿ ಸಸಿಗೆ ನೀರು ಒಯ್ಯುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಬಿವೈ ವಿಜಯೇಂದ್ರ ಅವರು, ಜಗತ್ತಿನ ಶ್ರೇಷ್ಠ ಸಾಹಿತ್ಯಗಳಲ್ಲಿ ಬಸವಾದಿ ಶರಣರು ಅನುಭವದಿಂದ ರಚಿಸಿದ ವಚನ ಸಾಹಿತ್ಯ ಸರ್ವಶ್ರೇಷ್ಠವಾಗಿದೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಸಾಮಾಜಿಕ ಕ್ರಾಂತಿ ಮಾಡುವ ಮೂಲಕ ವಿಶ್ವಗುರು ಎನಿಸಿಕೊಂಡಿದ್ದಾರೆ ಎಂದರು. ಜೀವನದಲ್ಲಿ ಸಾಧನೆ ಮಾಡಲು ತಾಯಿಯ ಆಶೀರ್ವಾದ ಅತಿ ಮುಖ್ಯವಾಗಿದೆ. ಇಂದು ನನ್ನ ಎದುರು ಕುಳಿತಿರುವ ಸಾವಿರಾರು ತಾಯಿಯಂದಿರ ಆಶೀರ್ವಾದ ಪಡೆಯಲು ಬಂದಿದ್ದು ನನ್ನ ಪುಣ್ಯ. ನನಗೆ ಕರೆಸಿದ ಕಾರ್ಯಕ್ರಮದ ಆಯೋಜಕರಿಗೆ ಧನ್ಯವಾದಗಳು ಹೇಳಿದರು. ಕಾಯಕವೇ ಕೈಲಸ ಸಂದೇಶ ನೀಡುವ ಮೂಲಕ ಬಸವಣ್ಣನವರು ಕಾಯಕದ ಪ್ರಜ್ಞೆಯನ್ನು ನಾಗರಿಕ ಸಮಾಜದಲ್ಲಿ ಮೂಡಿಸಿದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ತತ್ವ ಸಿದ್ಧಾಂತ ವಚನ ಸಾಹಿತ್ಯ ವಿಶ್ವದಾಂತ್ಯ ಪ್ರಸಾರ ಹಾಗೂ ಪ್ರಚಾರ ಕಾರ್ಯ ಚಿತ್ರದುರ್ಗದ ಪೂಜ್ಯ ಶ್ರೀ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ನೇತೃತ್ವದಲ್ಲಿ ನಡೆಯುತ್ತದೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಮಾಡಿದ ಕಾರ್ಯವನ್ನು 21ನೇ ಶತಮಾನದಲ್ಲಿ ಚಿತ್ರದುರ್ಗದ ಪೂಜ್ಯ ಶ್ರೀ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಮುನ್ನಡೆಸಿಕೊಂಡು ಹೋಗುತ್ತಿರುವುದು ಶ್ಲಾಘನೀಯ ಎಂದರು. ವಿಶ್ವದ ಯಾವುದೇ ಸಾಹಿತ್ಯ ವಚನ ಸಾಹಿತ್ಯದ ಸಮವಲ್ಲ. ವಚನ ಸಾಹಿತ್ಯ ವಿಶ್ವದ ವಿವಿಧ ಭಾಷೆಗಳಲ್ಲಿ ತರ್ಜುಮೆಗೊಂಡು ಮನೆ ಮನೆಗೆ ಜನರ ಮನೆ ಮನಕ್ಕೆ ಸರಳವಾಗಿ ತಲುಪುತ್ತಿರುವುದು ವಚನ ಸಾಹಿತ್ಯ ಮಾತ್ರವಾಗಿದೆ ಎಂದರು. ಬಿಎಸ್ ಯಡಿಯೂರಪ್ಪನವರು ತಮ್ಮ 4 ದಶಕದ ಹೋರಾಟದ ರಾಜಕೀಯ ಜೀವನದಲ್ಲಿ ಎಂದೆಂದಿಗೂ ಒಂದೇ ಜಾತಿಗೆ ಸೀಮಿತರಾಗಿ ಕೆಲಸ ಮಾಡಿಲ್ಲ. ಅವರು ಸರ್ವ ಸಮಾಜವನ್ನು ಬಸವಣ್ಣನವರ ಆಶಯದಂತೆ ತೆಗೆದುಕೊಂಡು ಹೋಗಿದ್ದಾರೆ. ರಾಜ್ಯದ ಜನತೆಯ ಆಶೀರ್ವಾದದಿಂದ ರಾಜ್ಯದಲ್ಲಿ 4ನೇ ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಎಂದರು. ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ 24 ಗಂಟೆಯೊಳಗೆ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಡಿ 4,000 ರೂಪಾಯಿ ಘೋಷಣೆ ಮಾಡಿ ಬಿಜೆಪಿ ರೈತ ಪರ ಸರ್ಕಾರ ಎಂಬುದು ಸಾಬೀತು ಮಾಡಿದ್ದಾರೆ. ಈ ಹಿಂದೆ ಮಹಿಳೆಯರಿಗಾಗಿ, ರೈತರಿಗಾಗಿ ಮತ್ತು ಎಲ್ಲ ಸಮುದಾಯಗಳ ಅಭ್ಯುದಯಕ್ಕಾಗಿ ಜನಪರ ಯೋಜನೆಗಳು ಜಾರಿಗೆ ತಂದ ಶ್ರೇಯಸ್ಸು ಬಿಎಸ್ವೈ ಸಲ್ಲುತ್ತದೆ ಎಂದರು. ಈ ಹಿಂದೆ ಅವರು ಸಿಎಂ ಆಗಿದ್ದಾಗ ವಿರೋಧ ಪಕ್ಷಗಳು ನಡೆಸಿದ ಪಿತೂರಿಗೊಳಗಾಗಿ ಕುರ್ಚಿ ಕಳೆದುಕೊಂಡರು. ಎದೆಗುಂದಲಿಲ್ಲ. ರಾಜ್ಯದ ಜನತೆಯ ಆಶೀರ್ವಾದದಿಂದ ಮತ್ತೆ ಮುಖ್ಯಮಂತ್ರಿಯಾಗಿದ್ದಾರೆ. ಸೂರ್ಯ ಹಾಗೂ ಚಂದ್ರ ಎಷ್ಟೋ ಸತ್ಯವೋ, ರಾಜ್ಯದಲ್ಲಿ ಬಿಎಸ್ವೈ ಅವರು 3.5 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರ ಸೇವೆ ಮಾಡುವುದು ಸಹ ಅಷ್ಟೇ ಸತ್ಯವಾಗಿದೆ ಎಂದರು. ಬಿಎಸ್ ಯಡಿಯೂರಪ್ಪನವರು ತಮ್ಮ 4 ದಶಕ ರಾಜಕೀಯ ಹೋರಾಟದಲ್ಲಿ ಎಲ್ಲ ಸಮುದಾಯದವರನ್ನು ಇವನ್ಯಾರವ ಎನ್ನದೆ ಇವನಮ್ಮವ ಎಂಬ ಅಣ್ಣ ಬಸವಣ್ಣನವರ ವಚನದಂತೆ ಎಲ್ಲ ಜಾತಿಯ ಜನಾಂಗದ ಅಭಿವೃದ್ಧಿಗೆ ದುಡಿದಿದ್ದಾರೆ ಎಂದರು. ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚೌಹಾಣ್ ಅವರು ಮಾತನಾಡಿ, ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣಕ್ಕೆ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ಈಗಾಗಲೇ 50 ಕೋಟಿ ಮಂಜೂರಾತಿ ಮಾಡಿದ್ದು, ಇದರಲ್ಲಿ 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಅನುಭವ ಮಂಟಪ ನಿರ್ಮಾಣಕ್ಕೆ 300 ಕೋಟಿ ರೂಪಾಯಿ ವೆಚ್ಚವಾದರೂ ಮುಖ್ಯಮಂತ್ರಿಗಳು ಕೊಡುತ್ತಾರೆ, ನಾನು ತರುತ್ತೇನೆ. ಬಸವ ಕಲ್ಯಾಣದಲ್ಲಿ ಬಹಳ ಭವ್ಯವಾಗಿ ಅನುಭವ ಮಂಟಪ ನಿರ್ಮಾಣವಾಗಲಿದೆ ಎಂದರು.
ಕಾರ್ಯಕ್ರಮದ ದಿವ್ಯ ನೇತೃತ್ವದ ವಹಿಸಿದ್ದ ಭಾಲ್ಕಿ ಹಿರಮಠ ಸಂಸ್ಥಾನದ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡುತ್ತಾ, ಕರ್ನಾಟಕ ಹಿರಿಯ ರಾಜಕಾರಣಿಯೊಬ್ಬರು ಅಣ್ಣ ಬಸವಣ್ಣನವರ ಬಗ್ಗೆ ಬರೆದ ಪುಸ್ತಕವನ್ನು ಮಹಾತ್ಮ ಗಾಂಧೀಜಿ ಅವರಿಗೆ ಕೊಟ್ಟಿದ್ದರು. ಅದನ್ನು ಓದಿದ ಗಾಂಧಿ ಬಳಿಕ ಬಸವಣ್ಣನವರ ದಾರಿಯಲ್ಲಿ ನಡೆಯುತ್ತಿರುವ ನಾನೊಬ್ಬ ಸಾಧಕ ಎಂದು ಗಾಂಧೀಜಿ ಅವರು ಹೇಳಿದ್ದರು ಎಂದು ನುಡಿದರು. ಚಿತ್ರದುರ್ಗದ ಬಸವ ಕೇಂದ್ರ ಮುರುಘಾಮಠದ ಪೂಜ್ಯಶ್ರೀ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ದಿವ್ಯ ಸಾನ್ನಿಧ್ಯ ವಹಿಸಿದ್ದರೆ, ಶರಣರ ಸಂಸ್ಕೃತಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಗುರುನಾಥ್ ಕೊಳ್ಳೂರ್ ಅಧ್ಯಕ್ಷತೆ ವಹಿಸಿದರು. ವೇದಿಕೆಯ ಮೇಲೆ ಚಿಕ್ಕಮಗಳೂರಿನ ಖ್ಯಾತ ಸಾಹಿತಿ ಮಹೇಶ್ ಚಟ್ನಳ್ಳಿ, ಶರಣ ಸಂಸ್ಕೃತಿ ಉತ್ಸವ ಸಮಿತಿಯ ಡಾಕ್ಟರ್ ಶೈಲೇಂದರ್ ಬೆಳ್ದಾಳೆ, ಸೂರ್ಯಕಾಂತ್ ನಾಗರಂಪಳ್ಳಿ, ಬಾಬುವಾಲಿ, ಧನರಸ್ ತಾಳಂಪಳ್ಳಿ, ಕುಶಲ್ ಪಾಟೀಲ್ ಗಾದ್ಗಿ, ಡಿಕೆ ಸಿದ್ರಾಮ್, ಅನಿಲ್ ಕುಮಾರ್ ಪನ್ನಾಳೆ, ಕೇಂದ್ರದ ಅಧ್ಯಕ್ಷರಾದ ಶರಣಪ್ಪ ಮಿಠಾರೆ, ಶರಣರ ಸಂಸ್ಕೃತಿ ಉತ್ಸವ ಸಮಿತಿಯ ಪ್ರಭುರಾವ್ ವಸ್ಮತೆ, ಸುರೇಶ್ ಚಂದ್ ಶೆಟ್ಟಿ ಮತ್ತು ಶ್ರೀಮತಿ ಶಕುಂತಲಾ ಬೆಳ್ದಾಳೆ ಸೇರಿದಂತೆ ಮುಂತಾದವರಿದ್ದರು. ಪ್ರಾರಂಭದಲ್ಲಿ ಚಿತ್ರದುರ್ಗದ ತೋಟಪ್ಪ ಮುತ್ತಂಗಿ ಹಾಗೂ ವಚನ ಸಂಗೀತ ನಡೆಸಿಕೊಟ್ಟರೆ, ನಾಟ್ಯ ಶ್ರೀ ವಿದ್ಯಾಲಯದ ಶ್ರೀಮತಿ ರಾಣಿ ಸತ್ಯಮೂರ್ತಿ ಹಾಗೂ ಸಂಗಡಿಗರು ವಚನ ನೃತ್ಯ ಪ್ರಸ್ತುತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಮಕ್ಕಳು, ಯುವಕರು, ಪುರುಷರು ಸೇರಿದಂತೆ ಬಸವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಪಾದಕಂತಿಯ ಗೌರವನೀಯ ತಜ್ಞ ಗುರುನಾಥ್ ಕೊಳ್ಳೂರ್ ಅಣ್ಣನವರು ಇಡೀ ಕಾರ್ಯಕ್ರಮದ ಯಶಸ್ವಿಗೆ ಸುಮಾರು 15 ದಿನಗಳಿಂದ ನಮ್ಮ ಜೊತೆಗಿದ್ದು ಎಲ್ಲ ರೀತಿಯ ಸಹಾಯ ಮತ್ತು ಸಹಕಾರ ಮಾಡೋದ್ರ ಮೂಲಕ ಇಡೀ ಯಶಸ್ವಿಗೆ ಅವರು ಮತ್ತು ಅಣ್ಣ ಕುಶಲ್ ಪಾಟೀಲ್ ಗಾದ್ಗೆವ್ರು ಇರ್ಬೋದು, ಅನಿಲ್ ಪನ್ನಾಳೆ ಇರ್ಬೋದು, ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಅವರು ಇರ್ಬೋದು, ಬಾಬು ವಾಲಿ ಅವರು ಇರ್ಬೋದು, ಈ ತರ ಅನೇಕ ನಮ್ಮ ಸ್ವಾಗತ ಸಮಿತಿಯ ಪದಾಧಿಕಾರಿಗಳು ಸುಮಾರು 15-20 ಕಾಣಿವುದ ಜೊತೆಗೆ ನಮ್ಮೆಲ್ಲ ಮಹಿಳಾ ಬಸವ ಕೇಂದ್ರ ಸಹೋದರಿಗೂ ನಾನು ತಮ್ಮೆಲ್ಲರ ಪರವಾಗಿ ಅನ್ನೋಂತಹ ಶರಣಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸರ್ ಸರ್ ಬನ್ನಿ ಸರ್ ಸರ್ ಒಂದು ನೋಡಿ ಸರ್ ಒಂದು ನಿಮಿಷ ಕಡೆ ನೋಡ್ರಿ ಆಯ್ತು. ಸನ್ಮಾನಕ್ಕೆ ವಚನ ಉತ್ಸವ 12ನೇ ಶತಮಾನದಲ್ಲಿ ಪಾರ್ಲಮೆಂಟ್ ಬಸವ ಕಲ್ಯಾಣ ವಿಶ್ವಗುರು ಅಣ್ಣ ಬಸವಣ್ಣನವರು ಹುಟ್ಟಿದ ಈ ನೆಲದಿಂದ ಅವರಿಗೆ ವಿಶ್ವ ಮಾನ್ಯತೆ ಗೌರವ ಸಲ್ಲಿಸಬೇಕೆನ್ನುವ ಅವರ ಉದ್ದೇಶವಾಗಿರ್ತಕ್ಕಂಥದ್ದು. ಇದಕ್ಕೆ ಬೇಕಾಗಿರತಕ್ಕಂಥದ್ದು ನಮಗೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಒಂದು ಗುರುಬಲ. ಆ ಗುರುಬಲ ಪೂಜ್ಯ ಶರಣ ಶ್ರೇಷ್ಠರಲ್ಲೂ ಕೂಡ ಪೂಜ್ಯ ತಂದೆಯವರಿಗೆ ಕರುಣಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರೂ ಕೂಡ ಒಂದು ಸಂತೋಷ, ಒಂದು ನೆಮ್ಮದಿ ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಬಂಧುಗಳೇ, ಒಂದು ವಿಶೇಷ ಸಂದರ್ಭದಲ್ಲಿ ಪೂಜ್ಯ ಶರಣರು ಕೂಡ ಈ ಕಾರ್ಯಕ್ರಮದಲ್ಲಿ ಏನು ಒಂದು ಶರಣ ಸಂಸ್ಕೃತಿ ಉತ್ಸವ ಮೊಟ್ಟ ಮೊದಲ ಬಾರಿಗೆ ನಾನು ಒಂದು ಪೂಜ್ಯ ಶ್ರೀಗಳ ಒಂದು ಸಮ್ಮುಖದಲ್ಲಿ ನಾನು ಒಂದು ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಬಹುಶಃ ವೇದಿಕೆ ಮೇಲೆ ಇರ್ತಕ್ಕಂಥ ಶ್ರೀಗಳ ಒಂದು ಆಶೀರ್ವಾದದಿಂದ, ಶರಣರ ಒಂದು ಆಶೀರ್ವಾದದಿಂದ ಎದುರುಗಡೆ ಕೂತಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯರು, ನಮ್ಮ ತಾಯಂದಿರ ಆಶೀರ್ವಾದ ಇದ್ದರೆ ನಾನು ಕೂಡ ಇವತ್ತು ರಾಜಕಾರಣದಲ್ಲಿ ಒಂದು ಕೇವಲೊಬ್ಬ ರಾಜ್ಯದಲ್ಲಿ ಒಂದು ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿಕೊಂಡು ರಾಜಕಾರಣದಲ್ಲಿ ಒಂದು ಅಂಬೆಗಾಲನ್ನು ಇಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಪ್ರಾಮಾಣಿಕವಾಗಿ ಶ್ರೀಗಳ ಮುಂದೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಪೂಜ್ಯ ತಂದೆಯವರು ಅವರ ರಾಜಕೀಯ ಸುದೀರ್ಘ ಹೋರಾಟದಲ್ಲಿ, ಸುಮಾರು 40 ವರ್ಷಗಳ ಅವರ ಸತತ ಹೋರಾಟದಲ್ಲಿ ಯಾವತ್ತೂ ಕೂಡ ಒಂದು ಜಾತಿಗೆ ಸೀಮಿತವಾಗಿ ಯಾವತ್ತೂ ಕೂಡ ರಾಜಕಾರಣವನ್ನು ಮಾಡಲಿಲ್ಲ. ಅವರ ಕಳೆದ 4 ದಶಕಗಳ ಹೋರಾಟದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ರೈತರ ಪರವಾಗಿ, ರಾಜ್ಯದಲ್ಲಿರ್ತಕ್ಕಂಥ ಬಡವರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದ ವರ್ಗದ ಪರವಾಗಿ ಒಂದು ನಿಜವಾಗ್ಲೂ ಕೂಡ ಒಂದು ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಯಾರು ಮಾಡಿದರೆ ಸನ್ಮಾನ್ಯ ಯಡಿಯೂರಪ್ಪನವರು ಅಂತಕ್ಕಂಥದ್ದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಬಂದ್ಗಡೆ ಚಂದ ಇರೋದೆಷ್ಟು ಸತ್ಯನೋ, ಸನ್ಮಾನ್ಯ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಯಾಗಿ ಬರುವಂಥ 3.5 ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, 12ನೇ ಶತಮಾನ ಕಾ ಪಾರ್ಲಮೆಂಟ್ ಮೇರೆ ವಿಶ್ವ ಜೊ ಗುರು ವಿಶ್ವ ಗುರು ಕಾ ಜೊ ಪಾರ್ಲಮೆಂಟ್ ಥಾ ಓ ಪಾರ್ಲಮೆಂಟ್ ವೈಸೈ ಪಾರ್ಲಮೆಂಟ್ ಅಭಿ ಬನೆ ಉಸ್ಕಾ ನಾಮ ಹೈ ಅನುಭವ ಮಂಡಪ. ಬಾಲ್ಕಿ ಕೇ ಸ್ವಾಮೀಜಿ ಮುಂದೆ ಬೋಲ್ ರೇ ತೆ ಸಚಿವರೇ, 50 ಕೋಟಿ ಡಿಕ್ಲೇರ್ ಮಾಡಿದಿರಿ, 20 ಕೋಟಿ ಬಿಡುಗಡೆ ಮಾಡಿದಿರಿ,
ಸಾಕಾಗಲ್ಲ ರೀ, ಚಿಂತಾ ಮಾಡ್ರಿ ಗುರುಗಳೇ. ಎಷ್ಟು ಬಿ ದುಡ್ಡು ಜವಾಬ್ದಾರಿ ನಮ್ದು. 3,000 crore ಆಗ್ಲಿ, ಕೇಳ್ತಾಸ್ಕೋ 300 crore ಆಗ್ಲಿ, 200 crore ಆಗ್ಲಿ, ಚೆನ್ನಾಗಿ ಅನುಭವ ಮಂಡಪ ಕಟ್ಟೇ ಕಟ್ತೀನಿ. ನಾನು ಸಿಎಂಗೆ ಬಿಡಲ್ಲ. ಮಂಗಳೂರು ಚರಿತ್ರೆ ಬರ್ಕೊಡ್ತಾರೆ, ಚರಿತ್ರೆಯನ್ನು ಬರ್ಕೊಟ್ಟು ಅವರು ಬಿಡುವಿನ ಸಮಯದಲ್ಲಿ ಅದನ್ನು ಗಾಂಧೀಜಿಯವರು ಓದ್ತಾರೆ. ಓದಿದ ಮೇಲೆ ಅವರಿಗೆ ಆಶ್ಚರ್ಯ ಆನಂದ ಆಗ್ತದೆ. ಅವರು ದೊಡ್ಡ ಸಭೆಯಲ್ಲಿ ಹೇಳ್ತಾರೆ, ನಾನು ಬಸವಣ್ಣನ ಹಾದಿಯಲ್ಲಿ ನಡೆದು ಬಂದಿದ್ದೇನೆ, ಬಸವಣ್ಣ ಸಿದ್ಧಪುರುಷರು, ನಾನು ಸಾಧಕ. ಬಸವಣ್ಣನವರು ಇಂದು ಇರುತ್ತಿದ್ದರೆ ವಿಶ್ವಕ್ಕೆ ಪೂಜ್ಯರಾಗಿ ಬಾಳುತ್ತಿದ್ದರು. ಅವರ ಅನುಯಾಯಿಗಳಾದ ನೀವು ಬಸವ ತತ್ವವನ್ನು ಚೆನ್ನಾಗಿ ಪ್ರಚಾರ ಮಾಡಿದ್ದಾದರೆ ಭಾರತವನ್ನೇಕೆ ಜಗತ್ತನ್ನೇ ಉದ್ಧಾರ ಮಾಡಬಲ್ಲಿರಿ. ಇದು ಗಾಂಧೀಜಿಯವರು ಹೇಳ್ತಕ್ಕಂಥ ಮಾತು. ಬೀದರ್ನಗರದ ನೆಹಮಿಯಾ ಮೆಮೋರಿಯಲ್ ಇಂಗ್ಲಿಷ್ ಮಾಧ್ಯಮ ಹೈಸ್ಕೂಲ್ ಆವರಣದಲ್ಲಿ December 20 ರಾತ್ರಿ ಕ್ರಿಸ್ಮಸ್ ಹಬ್ಬ ಹಾಗೂ 2020 ನೂತನ ವರ್ಷದ ಆಗಮನೋತ್ಸವ ಕಾರ್ಯಕ್ರಮ ವೈಭವದಿಂದ ಆಚರಣೆ ಮಾಡಲಾಯಿತು. ಶ್ರೀಮತಿ ಇಂದಿರಾ ನೆಹಮಿಯಾ ಅವರು ಮಾತನಾಡಿ, ನಾಡಿನ ಹಾಗೂ ವಿಶೇಷವಾಗಿ ಬೀದರ್ ಜಿಲ್ಲೆಯ ಕ್ರೈಸ್ತ ಬಾಂಧವರಿಗೆ ಹೊಸ ವರ್ಷದ ಹಾಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಕೋರಿದರು. ಬೀದರ್ನಗರದ ನೆಹಮಿಯಾ ಮೆಮೋರಿಯಲ್ ಇಂಗ್ಲಿಷ್ ಮಾಧ್ಯಮ ಹೈಸ್ಕೂಲ್ ಆವರಣದಲ್ಲಿ December 20 ರಾತ್ರಿ ಕ್ರಿಸ್ಮಸ್ ಹಬ್ಬ ಹಾಗೂ 2020 ನೂತನ ವರ್ಷದ ಆಗಮನೋತ್ಸವ ಕಾರ್ಯಕ್ರಮ ವೈಭವದಿಂದ ಆಚರಣೆ ಮಾಡಲಾಯಿತು. ನೆಹಮಿಯಾ ಮೆಮೋರಿಯಲ್ ಇಂಗ್ಲಿಷ್ ಮಾಧ್ಯಮ ಹೈಸ್ಕೂಲ್ ಆವರಣದಲ್ಲಿ ಗೋದಲಿಗಳು ನಿರ್ಮಿಸಿ ಅದರಲ್ಲಿ ಯೇಸುಸ್ವಾಮಿ ಹಾಗೂ ಮರಿಯ ಮೇರಿಯ ಭಾವಚಿತ್ರಗಳು ಇಡಲಾಗಿತ್ತು. ಕ್ರಿಸ್ಮಸ್ ಸಂತಾನ ಪಾತ್ರಧಾರಿಗಳು ಮಕ್ಕಳ ಮನರಂಜಿಸಿದರು. ಗೋದಲಿ ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿತ್ತು. ಸಬ್ ನಾಚೋ ಯಾರ್ ಖುಷಿಗೆ ಏಸು ಪೈದ ಹುವ ಹಾಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ಲರೂ ಹಾಡುಗಳು ಗುನುಗುನಿಸುತ್ತಾ ಚಪ್ಪಾಳೆ ತಟ್ಟುತ್ತಾ ಸಂತಸ ವ್ಯಕ್ತಪಡಿಸಿದರು. ಸಬ್ ನಾಚೋ ಯಾರ್ ಖುಷಿಗೆ ಏಸು ಪೈದ ಹುವ ಹಾಡಿನ ಸಂಗೀತಕ್ಕೆ ಕುಮಾರಿ ಗೇಷ್ಣಾ ನೆಹಮಿಯಾ ನೃತ್ಯ ಪ್ರದರ್ಶನ ಮಾಡಿ ಸಭಿಕರ ಮನಗೆದ್ದರು. ಈ ಸಂದರ್ಭದಲ್ಲಿ ಮಂಗಲ್ಪೇಟ್ ಮೆಥೋಡಿಸ್ಟ್ ಚರ್ಚ್ನ ಸಹಾಯಕ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ದೇವಧಾನ್ ಅವರು ಮಾತನಾಡಿ, December 25 ಇಡೀ ವಿಶ್ವ ಕ್ರೈಸ್ತ ಜಯಂತಿಯನ್ನು ಸಂಭ್ರಮದಿಂದ ಆಚರಣೆ ಮಾಡುತ್ತದೆ. ಕೇವಲ ಸಂಭ್ರಮದಿಂದ ಕ್ರಿಸ್ಮಸ್ ಆಚರಣೆ ಮಾಡಿದರೆ ಸಾಲದು. ಎಲ್ಲರೂ ಭಕ್ತಪೂರ್ವಕವಾಗಿ ಯೇಸು ಸ್ವಾಮಿಯವರ ತ್ಯಾಗ ಪ್ರೀತಿಯನ್ನು ಗ್ರಹಿಸಿಕೊಂಡು ಜಯಂತಿ ಅಂಗವಾಗಿ ಕ್ರಿಸ್ಮಸ್ ಹಾಗೂ ನೂತನ ವರ್ಷದ ಆಗಮನೋತ್ಸವ ಆಚರಣೆ ಮಾಡಬೇಕು ಎಂದರು. ಯೇಸುಸ್ವಾಮಿಯವರು ಈ ಲೋಕಕ್ಕೆ ಬಂದಿದ್ದು ದೇವರ ಪ್ರೀತಿಯನ್ನು ಪ್ರತಿಯೊಬ್ಬ ಮಾನವ ಅರ್ಥ ಮಾಡಿಕೊಂಡು ಪ್ರೀತಿ ಪ್ರೇಮ ಹಾಗೂ ಸ್ನೇಹ ಭಾವದಿಂದ ಬಾಳಬೇಕು ಹಾಗೂ ಎಲ್ಲರೂ ಅನ್ಯೋನ್ಯತೆಯಿಂದ ಇರಬೇಕು ಎಂಬುದಾಗಿತ್ತು. ಅಲ್ಲದೆ ಜಾತಿ ಮತ ಧರ್ಮ ಸ್ಥಾಪನೆ ಮಾಡಲು ಯೇಸುಸ್ವಾಮಿ ಭೂಮಿಗೆ ಬಂದಿಲ್ಲ, ಮಾನವತೆಯನ್ನು ಸ್ಥಾಪನೆ ಮಾಡಲು ಬಂದಿದ್ದರು ಎಂದರು. ನೆಹಮಿಯಾ ಮೆಮೋರಿಯಲ್ ಹೈಸ್ಕೂಲ್ನ ಅಧ್ಯಕ್ಷರಾದ ಶ್ರೀಮತಿ ಇಂದಿರಾ ಮನ್ಮೋಹನ್ ನೆಹಮಿಯಾ ಅವರು ಮಾತನಾಡಿ, ಯೇಸುಸ್ವಾಮಿಯವರ ಸಂದೇಶಗಳನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ನೆಹಮಿಯಾ ಮೆಮೋರಿಯಲ್ ಹೈಸ್ಕೂಲ್ದಲ್ಲಿ ಕ್ರಿಸ್ಮಸ್ ಹಾಗೂ ನೂತನ ವರ್ಷದ ಆಗಮನೋತ್ಸವ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಣೆ ಮಾಡಲಾಗುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶರಣ ಬುಳ್ಳ, ಡಾಕ್ಟರ್ ಶಿಲ್ಪ ಬುಳ್ಳ, ಡಾಕ್ಟರ್ ಸಚಿನ್ ಕುದಿಗೆ ನೆಹಮಿಯಾ ಮೆಮೋರಿಯಲ್ ಹೈಸ್ಕೂಲ್ನ ಕಾರ್ಯದರ್ಶಿ ಶ್ರೀಮತಿ ಮಿಸಲ್ ನೆಹಮಿಯಾ, ಕುಮಾರಿ ಮನಿಷಾ ನೆಹಮಿಯಾ, ಶಾಲಾ ಮಕ್ಕಳು, ಪಾಲಕರು, ಶಿಕ್ಷಕರು, ಸಿಬ್ಬಂದಿಗಳು ಹಾಗೂ ಯೇಸುಸ್ವಾಮಿ ಅನುಯಾಯಿಗಳು ಇದ್ದರು. ಶಕ್ತಿ ಬಲ ಆರೋಗ್ಯ ಭಾಗ್ಯ ಅಯ್ಯ ನೀನೆ ನೆಮ್ಮದಿ ಕೊಟ್ಟು ಅವರೊಂದಿಗೆ ನೀನಿದ್ದು ಅದ್ಭುತವಾಗಿ. ನೀನೇ ನಿನ್ ಕೃಪೆಗೊಂಡು ಅದ್ಭುತವಾಗಿ ನಡೆಸ್ತೀರೆಂದು ನಾವು ಬೇಡುವಂತವರಾಗಿದ್ದೇವೆ. ರಾಜನಿಗೆ ಸ್ತೋತ್ರ. ನೀನೇ ಆಧರಿಸು, ಪರಾಮರ್ಶಿ, ನಿನ್ ಕೃಪಾ ಸಾಧ್ಯತೆಗೆ ಬಲಪಡುವಂತೆ ಸ್ಥಿರಪಡುವಂತೆ. Hallelujah. God's word says in Psalms 150, the name of Jesus. Amen? Amen. We are all alive to live to God. Once again, thank you so much, sir, for your mind.
ಸಂತೋಷ ತಂದಿತು. ಆದ್ದರಿಂದ ಲೂಕನ್ನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನ ಜನನದಿಂದ ಮೇಲಣ ಲೋಕಗಳಲ್ಲಿ ಡಿಸೆಂಬರ್ 25ರಂದು ಇಡೀ ವಿಶ್ವ ಕ್ರಿಸ್ತ ಜಯಂತಿಯ ದಿವಸವನ್ನು ಹಬ್ಬದೋಪಾದಿಯಲ್ಲಿ ಸಂಭ್ರಮಾಚರಣೆಗಳಿಂದ ಆಚರಿಸುವಂಥ ವಾಡಿಕೆ ಇದೆ. ಕೇವಲ ಇದು ಸಂಭ್ರಮ ಆಚರಣೆಗಾಗಿ ಮಾತ್ರ ಆಚರಿಸದೆ ಭಕ್ತಿಪೂರ್ವಕವಾಗಿ ಯೇಸು ಕ್ರಿಸ್ತರ ತ್ಯಾಗವನ್ನು ಪ್ರೀತಿಯನ್ನು ಗ್ರಹಿಸಿಕೊಂಡು ಆಚರಿಸುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿರುವಂಥ ಉದ್ದೇಶವೇನೆಂದರೆ ದೇವರ ಪ್ರೀತಿಯನ್ನು ಪ್ರತಿಯೊಬ್ಬ ಮಾನವನ ಅರ್ಥ ಮಾಡಿಕೊಂಡು ತನ್ನ ಜೀವಿತದಲ್ಲಿ ಸ್ನೇಹ ಸಹಬಾಳ್ವೆಯಿಂದ ಕೋಮು ಸೌಹಾರ್ದತೆಯಲ್ಲಿ ಜೀವಿಸಬೇಕೆನ್ನುವಂಥದ್ದು ಯೇಸು ಕ್ರಿಸ್ತರ ಉದ್ದೇಶವಾಗಿದೆ. And I praise my Lord for having given this understanding to all of us that today we are free, we are happy because of the wonderful sacrifice that our Lord Jesus Christ gave us. I thank once again my Lord for having been with us throughout this year. He has been with us in the time of sorrow. He has been with us in the time of happiness. And he has always been with us and brought us out from all the problems. I thank him with all my heart. I love you, Jesus. I love you for all the things that you have done. And I thank for the wonderful daughters he has given me that so support you and loving. And I love all my staff. Every teacher, every sir, every staff, every office staff, I love you all because you all care for me a lot and are a great support to me. Thank you all my relatives who I joined. ಬೀದರ್ ತಾಲೂಕಿನ ಚಿಂಕೋಡ್ ಗ್ರಾಮದಲ್ಲಿ ಶ್ರೀ ನಂದಿ ಬಸವಣ್ಣ ಖಾಂಡ್ ಹಾಗೂ ಸಪ್ತಾಹದ ಅಂಗವಾಗಿ ಶ್ರೀ ನಂದಿ ಬಸವಣ್ಣ ದೇವಸ್ಥಾನದಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಈ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಗ್ರಾಮಸ್ಥರು ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಆಂಧ್ರ ಮತ್ತು ಮಹಾರಾಷ್ಟ್ರದ ಭಕ್ತರು ಪಾಲ್ಗೊಂಡು ಭಕ್ತಿಯ ಪರಕಾಷ್ಠೆ ಮೆರೆದರು. ಬೀದರ್ ತಾಲೂಕಿನ ಚಿಂಕೋಡ್ ಗ್ರಾಮದಲ್ಲಿ ನಡೆಯುತ್ತಿರುವ ಶ್ರೀ ನಂದಿ ಬಸವಣ್ಣ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿರುವ ನಂದಿ ಬಸವಣ್ಣ ಮೂರ್ತಿಗೆ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಅಲ್ಲದೆ ಭಕ್ತರು ಬಹಳ ಶ್ರದ್ಧೆಯಿಂದ ಚಕ್ರಿ ಭಜನೆ ಮಾಡಿದರು. ಈ ಸಂದರ್ಭದಲ್ಲಿ ಚಿಂಕೋಡ್ ಗ್ರಾಮದ ಸೋಮನಾಥ್ ಕನ್ಗೋಳ್ ಅವರು ಮಾತನಾಡಿ, ಚಿಂಕೋಡ್ ಗ್ರಾಮದಲ್ಲಿ 3 ವರ್ಷಕ್ಕೊಮ್ಮೆ ಶ್ರೀ ನಂದಿ ಬಸವಣ್ಣ ಜಾತ್ರಾ ಮಹೋತ್ಸವ ಅಂಗವಾಗಿ ಸಪ್ತಾಹ ಕಾರ್ಯಕ್ರಮ ಹಾಗೂ ಖಾಣ್ದೈ ಹಂಡಿ ಒಡೆಯುವ ಕಾರ್ಯಕ್ರಮ ಆಯೋಜಿಸಲಾಗುತ್ತದೆ ಎಂದರು. ಚಿಂಕೋಡ್ ಗ್ರಾಮದ ಸೂರ್ಯಕಾಂತ್ ಪಾಟೀಲರು ಮಾತನಾಡಿ, ಪ್ರತಿ 3 ವರ್ಷಕ್ಕೊಮ್ಮೆ ಚಿಂಕೋಡ್ ಗ್ರಾಮದ ಶ್ರೀ ನಂದಿ ಬಸವಣ್ಣ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಅಂಗವಾಗಿ 7 ದಿನಗಳ ಸಪ್ತಾಹ ದಿನಕ್ಕೆ ಪಲ್ಲಕ್ಕಿ ಮೆರವಣಿಗೆ ಹಾಗೂ 8ನೇ ದಿನಕ್ಕೆ ದಹಿಹಂಡಿ ಒಡೆಯುವ ಕಾರ್ಯಕ್ರಮ ಇರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್, ಚಿನ್ನಪ್ಪನೋರೆ, ಬಂಡೆಪ್ಪ ಕಂದಗೋಳ್, ಸುಭಾಷ್ ಗಡ್ಡೆ, ಬಸವರಾಜ್ ಕುಲುಕುಂದೆ, ಚಂದ್ರಕಾಂತ್ ಜೋಪಾಟೆ, ಸಂಗಶೆಟ್ಟಿ ಪನರಾಗೆ, ದಿಲೀಪ್, ಚಿನ್ನಪ್ಪನೋರೆ, ಬಂಡೆಪ್ಪ ಡಂಪೆ, ಚನ್ನಪ್ಪ ಕುಡಿಗೆ, ರಘುನಾಥ್ ಬಿರದರ್,
ವೆಂಕಟರಾವ್ ಬಿರದಾರ್, ಅಮೃತ್ ಬೊಮ್ಮೆಗೊಂಡ, ಸಂಜು ಕುಮಾರ್ ಟೊಳ್ಳೆ ಸೇರಿದಂತೆ ಗ್ರಾಮದ ಗಣ್ಯರು, ಹಿರಿಯರು, ಮಹಿಳೆಯರು, ಮಕ್ಕಳು, ಯುವಕರು ಸೇರಿದಂತೆ ಆಂಧ್ರ ಮತ್ತು ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದ ಭಕ್ತರು ಇದ್ದರು. ಪ್ರತಿಯೊಬ್ಬರು ಎಲ್ಲ ಜಾತಿ ಜನಾಂಗದವ್ರು ಸೇರಿಕೊಂಡು ಪ್ರತಿ 3 ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ರೂಪದಲ್ಲಿ ಒಂದು ಸಪ್ತ ಆಚರಣೆ ಮಾಡಿ ಒಂದು ವಾರದವರೆಗೆ ಭಜನೆ ಕಾರ್ಯಕ್ರಮವನ್ನು ಮಾಡಿ ಸಪ್ತ ನಂತರ ಪಾಲ್ಕಿ ಮೆರವಣಿಗೆಯನ್ನು ಮಾಡಿ ಕೊನೆ ದಿವಸ ದಹಿಹಂಡಿ ಮಾಡುವ ಮೂಲಕ ಈ ಉತ್ಸವವನ್ನು ಮುಕ್ತಾಯ ಮಾಡಲಾಗ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಜನರು ಅಲ್ಲದೇ ಆಂಧ್ರ, ಮಹಾರಾಷ್ಟ್ರ ಮತ್ತು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಈ ನಂದಿ ಬಸವೇಶ್ವರ ಭಕ್ತರು, ಈ ನಂದಿ ಬಸವೇಶ್ವರ ಆರಾಧಕರು ತನು ಮನ ಧನಗಳಿಂದ ಸಹಕರಿಸಿ ವರ್ಷ ವರ್ಷ ಕೂಡ ಜಾತ್ರೆ ಹೆಚ್ಚಿನ ಉತ್ಸಾಹ ಹಾಗೂ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತದೆ. ಪ್ರತಿ 3 ವರ್ಷಕ್ಕೆ ಒಂದು ಸಲ ನಂದಿ ಬಸವೇಶ್ವರ ಏನದ ಕಾಂಡ ಏನದಂದ್ರೆ ಪುರಾತನ ಕಾಲದಿಂದ ಆಚರಿಸ್ಕೊಂಡು ಬಂದಿದ್ದೀವಿ ಮತ್ತು 7 ದಿವಸ ಏನದಂದ್ರೆ ಸಪ್ತ ಕಾರ್ಯಕ್ರಮ ಮಾಡಿ, 8ನೇ ದಿವಸ ಕಾಂಡ ಕಾರ್ಯಕ್ರಮ ಮಾಡಿ, 9ನೇ ದಿವಸ ಏನದಂದ್ರೆ ದೋಂಡಿ ಮತ್ತು ಪಾಲ್ಕಿ ಮೆರವಣಿಗೆ ಮಾಡಿ ಏನದ ಬಹು ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ. ಇದೊಂದು ನಮ್ಮದು ಈ ಭಾಗದಾಗ ಏನದ ಅಂದ್ರೆ ಪ್ರತಿ 3 ವರ್ಷಕ್ಕೆ ಭಾಳ ದೊಡ್ಡ ಕಾರ್ಯಕ್ರಮ ಆಯ್ತದ. ಸುತ್ತಮುತ್ತಲಿನ ಗ್ರಾಮದ ಜನರು ಮತ್ತು ನಮ್ಮದು ಊರಿಂದು ಹೆಣ್ಮಕ್ಕಳು, ಹಿರಿಯರು, ಕಿರಿಯರು ಎಲ್ಲ ಕುಂಟು ಭಾಳ ಒಂದು ವಿಜೃಂಭಣೆಯಿಂದ ಆರ್ಚಿಸಿರ್ತೀವಿ ಅಂತೇಳಿ ಭಾಳ ಹೆಮ್ಮೆ ವಿಷಯ ಅದ ಅಂತ. ಬೀದರ್ ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆದ ಬಿಜೆಪಿ ಯುವ ಮೋರ್ಚಾದ ಸಭೆಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಬಿಜೆಪಿ ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿವೈ ವಿಜೇಂದ್ರ ಅವರು, ಪೌರತ್ವ ತಿದ್ದುಪಡಿ ಕಾಯ್ದೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ನಾಯಕರು ರಾಜಕೀಯ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿ ವಿರೋಧ ಪಕ್ಷ ಕಾಂಗ್ರೆಸ್ ಈ ವಿಷಯವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತದೆ, ಏಕೆಂದರೆ ಕಾಂಗ್ರೆಸ್ ನಾಯಕರಿಗೆ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಯಾವುದೇ ವಿಷಯವಿಲ್ಲ ಎಂದರು. ಬೀದರ್ ನಗರದಲ್ಲಿ ನಡೆದ ಬಿಜೆಪಿ ಯುವ ಮೋರ್ಚಾ ಸಭೆಯಲ್ಲಿ ಮಾತನಾಡಿದ ಬಿಜೆಪಿ ಯುವ ಮೋರ್ಚಾ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಬಿವೈ ವಿಜೇಂದ್ರ ಅವರು, ಕೇಂದ್ರ ಸರ್ಕಾರವು 2014 ಡಿಸೆಂಬರ್ 31ಕ್ಕಿಂತ ಮೊದಲು ದೇಶದಲ್ಲಿ ವಾಸಿಸಿರುವ ಎಲ್ಲರಿಗೂ ಪೌರತ್ವ ಕೊಡುವ ವಿಷಯ ಪ್ರಸ್ತಾಪಿಸಿದೆ, ಆದರೆ ವಿರೋಧ ಪಕ್ಷ ಕಾಂಗ್ರೆಸ್ ಈ ವಿಚಾರವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತದೆ, ಜನರನ್ನು ಪ್ರಚೋದಿಸುವ ಕಾರ್ಯ ಮಾಡುತ್ತದೆ ಎಂದರು. ಯಾವ ಧರ್ಮಕ್ಕೂ ಅನ್ಯಾಯ ಆಗದಂತೆ ನೋಡಿಕೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದ್ದಾರೆ. ಬಿಜೆಪಿ ವಿರುದ್ಧ ಟೀಕಿಸಲು ಕಾಂಗ್ರೆಸ್ ಬಳಿ ಇಂದು ಏನು ಉಳಿದಿಲ್ಲ, ಹೀಗಾಗಿ ಕಾಂಗ್ರೆಸ್ ಜನರನ್ನು ತಪ್ಪು ದಾರಿಗೆ ಎಳೆದು ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿಸುತ್ತದೆ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಖಾಲಿ ಇರುವ 600 ಹುದ್ದೆಗಳ ಭರ್ತಿಗೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎಂದು ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ತಿಳಿಸಿದರು. ಬಿಜೆಪಿ ಯುವ ಮೋರ್ಚಾ ಸಭೆಯಲ್ಲಿ ಮಾತನಾಡಿದ ಅವರು, ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 86 ಅಧಿಕಾರಿಗಳ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಶೀಘ್ರ ಆರಂಭವಾಗಲಿದೆ ಎಂದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದಲೂ ವಾರ್ಷಿಕ 4,000 ಪ್ರಕಟಿಸಿದರು. ಪ್ರಧಾನಿ ನರೇಂದ್ರ ಮೋದಿ
ಅವರು ಮೊದಲೇ ವಾರ್ಷಿಕ 6,000 ಪ್ರಕಟಿಸಿದರು. ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸೂರ್ಯಕಾಂತ್ ನಾಗರಂಪಳ್ಳಿ ಮಾತನಾಡಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅನೇಕ ವಿದ್ಯಾವಂತರು ನಿರುದ್ಯೋಗಿ ಆಗಿದ್ದು ನಿರುದ್ಯೋಗಿ ವಿದ್ಯಾವಂತರಿಗೆ ಕೆಲಸ ಕೊಡುವಂತೆ ನಾನು ಮನವಿ ಸಲ್ಲಿಸಿದ ಕೂಡಲೇ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ಈ ಭಾಗದಲ್ಲಿ ಹುದ್ದೆಗಳ ಭರ್ತಿಗೆ ಚಾಲನೆ ನೀಡಲು ಸಂಬಂಧ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎಂದರು. ಯುವ ಮೋರ್ಚಾ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ತಮಶಗೌಡ ಮಾತನಾಡಿ, ಬೀದರ್ ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಅಭ್ಯರ್ಥಿ ಚುನಾಯಿತರಾಗಿದ್ದಾರೆ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಜಿಲ್ಲೆಯ ಕನಿಷ್ಠ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಲು ಕಾರ್ಯಕರ್ತರು ಸಿದ್ಧತೆ ಆರಂಭಿಸಬೇಕು ಎಂದರು. ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷ ಶೈಲೇಂದರ್ ಬೆಳ್ದಡೆ, ಮಾಜಿ ಶಾಸಕ ಸುಭಾಷ್ ಕೊಲ್ಲೂರ್, ಮುಖಂಡರಾದ ಬಾಬುವಾಲಿ, ಬಾಬುರಾವ್ ಕಾರುಬಾರಿ, ಸೋಮನಾಥ್ ಪಾಟೀಲ್, ಜಯಕುಮಾರ್ ಕಾಂಗೆ, ಬಾಬುರಾವ್ ಮದಕಟ್ಟಿ, ಪರಶುರಾಮ್, ಯುವ ಮೋರ್ಚಾ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಗುರುನಾಥ್ ರಾಜಗಿರ ಸೇರಿದಂತೆ ಬಿಜೆಪಿಯ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು, ಕಾರ್ಯಕರ್ತರು, ಮುಖಂಡರು ಇದ್ದರು. ಈಗ ನೇರವಾಗಿ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ದಯವಿಟ್ಟು ಮಾಧ್ಯಮದವರು ಬಿಡಬೇಕು. ನಮ್ಮೆಲ್ಲ ಕಾರ್ಯಕರ್ತರು ಸ್ವಲ್ಪ ಆಮೇಲೆ ಹೇಳದಕ್ಕೆ ಏನು ಇಲ್ಲ ಅವತ್ತು ಭಾರತೀಯ ಜನತಾ ಪಕ್ಷದ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ. ಹಾಗಾಗಿ ಇಂಥ ಅವಕಾಶವನ್ನ ಉಪಯೋಗಿಸ್ಕೊಳ್ಳಂತ ಒಂದು ಷಡ್ಯಂತ್ರಗಳು ಕೂಡ ತಾವು ಮಾಡ್ತಾರೆ ಅಂತ ನೋಡ್ತಾ ಇದ್ರು. ಮುಂದ್ಗಡೆ ಇದೇನು ಕಾಂಗ್ರೆಸ್ ಪಕ್ಷದವ್ರಿಗೆ ವಸ್ತಲ್ಲ, ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾ ಇದ್ರು. ಯಾವ ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಆಗಿರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚುನಾವಣೆ ನಿಂತ ಸಂದರ್ಭದಲ್ಲಿ ಸೋತಕ್ಕಂಥ ಕೆಲಸ ಇದೇ ಕಾಂಗ್ರೆಸ್ ಪಕ್ಷದವರು ಮಾಡಿದ್ರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸ್ಕೊಂಡು ಓಟ್ ಕೇಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಧನರಾದಂತ ಸಂದರ್ಭದಲ್ಲಿ ಅವರ ಶವ ಸಂಸ್ಕಾರಕ್ಕೆ ಒಂದು 10-5 ಅಡಿ ಜಾಗವನ್ನು ಕೊಡೋದಕ್ಕೆ ದೆಹಲಿನಲ್ಲಿ ಯೋಗ್ಯತೆ ಕಾಂಗ್ರೆಸ್ ಪಕ್ಷದವರು ಇರಲಿಲ್ಲ. ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇವತ್ತು ಓಟ್ ಕೇಳುವಂತ ಪ್ರಯತ್ನ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಇರ್ಬೋದು, ವಿರೋಧ ಪಕ್ಷದವ್ರು ಯಾರೇ ಇರ್ಬೋದು, ಇವರ ನಿಜ ಬಣ್ಣ ಏನು ಅಂತೇಳಿ ದೇಶದ ಜನತೆಗೆ ರಾಜ್ಯ ಜನತೆಗೆ ಗೊತ್ತಿರತಕ್ಕಂಥ ಸಂದರ್ಭದಲ್ಲಿ ನಾವ್ಯಾರು ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಒಂದು ದಿಟ್ಟ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವ ಧರ್ಮಕ್ಕೂ ಕೂಡ ಅನ್ಯಾಯ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟತೆಯಿಂದ ಸನ್ಮಾನ ಯಡಿಯೂರಪ್ಪನವರು ಹೇಳಿರ್ತಕ್ಕಂಥದ್ದು ಒಂದು ಕಡೆ ಸನ್ಮಾನ್ಯ ಮೋದಿ ಅವರು ಹೇಳಿರ್ತಕ್ಕಂಥದ್ದು. ಹಮಾರೆ ನಾಯಕ್ ಜೊ ಕಾಮ್ ಕರ್ ರಹೆ ಹೈ ಕಿಸಾನೋ ಕೆ ಲಿಯೇ ಹೋ, ಗರೀಬೇ ಕೋ ಲಿಯೇ ಹೋ, ಬಿಜಡೋ ಕೆ ಲಿಯೇ ಹೋ, ಇತನಾ ಸುಂದರ ಕಾಮ್ ಅಭಿ ಅಭಿ ಬೆಳಗಾವ್ ಸೈಡ್ ಮೇ ರಾಯಚೂರ್ ಯಾದಗಿರ್ ಸೈಡ್ ಮೇ ಅತಿಪ್ರವಾಹ ಹುವಾ, ಜಾದಾ ಅತಿಪ್ರವಾಹ ಹೋನೆ ಕೆ ಬಾದ್ ಹಮಾರೆ ಮುಖ್ಯಮಂತ್ರಿ ಹಮಾರೆ ನಾಯಕ್ ಖುದ್ ಜಾಕೆ ಲೋಗೋ ಸೇ ಮಿಲ್ ಕೇ ರೈತೋ ಸೇ ಮಿಲ್ ಕೇ ಗಾಂವ್ ಮೇ ಜಾಕೆ ಜೋ ಜೋ ಮದದ್ ಚಾಹಿಯೇ ಪೂರಾ ಮದದ್ ಕರ್ನೇ ವಾಲಾ ದೇಶ ಮೇ ಏಕ್ ಹಿ ನಾಮ್ ಹೈ ಮುಖ್ಯ ಯಡಿಯೂರಪ್ಪ. ಅವು ಎಷ್ಟು ಮನಸ್ಸಿನಿಂದ ಅವ್ರಿಗೆ ಧನ್ಯವಾದ ಹೇಳ್ಬೇಕಂತೂ ನನ್ನ ಹತ್ರ ಅಂತೂ ಮಾತೇ ಇಲ್ಲ. ಮೊನ್ನೆ ಕಾಮನ್ ಟ್ರೀಟ್ಮೆಂಟ್ ಪ್ಲಾಂಟ್ ನಾನು ಹೇಳಿದೆ, ಅಂಕಲ್ ಇಲ್ಲಿ ಬಹಳ ಕಷ್ಟ ಆಗಿದೆ, ಬೀದರ್ಲಿ ಸುಮಾರು ಮಕ್ಕಳಿದ್ದಾರೆ, 6,600 ಮಕ್ಕಳು ಇಲ್ಲಿ ಪ್ರತಿ ವರ್ಷ ಓದ್ತಾ ಇದಾರೆ, ಅವ್ರಿಗೆ ನೌಕರಿಗಳಿಲ್ಲ, ಅವ್ರ ನೌಕರಿಗಳಿಗೆ ಇವತ್ತು ಬಾಂಬೆ ಪೂನಾ ಹೈದರಾಬಾದ್ ಹುಡ್ಕೊಂಡು ಹೋಗ್ತಾ ಇದಾರೆ.
ಇಲ್ಲಿ ನಮ್ಮಲ್ಲಿ ಕಾಮನ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಿ ಅಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಿದ್ರೆ ಕೋಲಾರ ಇಂಡಸ್ಟ್ರಿ ಏರಿಯಾ ಡೆವಲಪ್ ಆದ್ರೆ ಇಲ್ಲಿ ನಿಮ್ದು ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಲ್ಲಿ ಬರ್ತೀವಿ. ಇಲ್ಲಿ ಒಂದು 50,000 ಜಾಬ್ ಕ್ರಿಯೇಟ್ ಆಗ್ತದೆ ಅಂದ್ರೆ ಕೂಡಲೇ ಪತ್ರ ಬರೆದು ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಅಂತ ಧೀಮಂತ ನಾಯಕನ ಸುಪುತ್ರರು ಬರೆದರೆ ಈ ಕೆಲಸಗಳೆಲ್ಲ ಕಾರ್ಯರೂಪಕ್ಕೆ. ಸ್ಪಷ್ಟ ಕಲ್ಪನೆ ಅಂದ, ಸ್ವಚ್ಛ ಕಲ್ಪನೆ ಅಂದ. ಹೌದು, ಈ ಪ್ರದೇಶಕ್ಕೆ ನಾ ಮಾಡಬೇಕು, ಈ ರಾಜ್ಯಕ್ಕೆ ನಾ ಮಾಡಬೇಕು. ಆ ಸ್ವಚ್ಛ ಸಂಕಲ್ಪ ಇರತಕ್ಕಂತ ನಾಯಕ ಇವತ್ತು ಯಾರು ಬಂದಿದ್ದಾರೆ ಅಂದ್ರೆ ಇವತ್ತು ಬಿ ಎಸ್ ಯಡಿಯೂರಪ್ಪನವರು ಇದ್ದಾರೆ, ಅವ್ರ ಸುಪುತ್ರ ವಿಜೇಂದ್ರ ಅವರಿದ್ದಾರೆ. ಅದೇ ರೀತಿ ಇವಾಗ ನಮ್ಮ ಸಂಘಟನೆ ಅವಧಿ ಮುಗಿತು. ಈ ಕೊನೆ ಕಾರ್ಯಕ್ರಮದಲ್ಲಿ ನಾನು ಯುವ ಮೋರ್ಚಾದ ಇದು ಕೊನೆ ಕಾರ್ಯಕ್ರಮ ಅಂತ ನಾನು ಹೇಳಕ್ ಬಯಸ್ತೀನಿ. ಈ ಸಂಘಟನೆ ಅವಧಿಯಲ್ಲಿ ನನ್ನ ಕೊನೆ ಕಾರ್ಯಕ್ರಮಕ್ಕೆ ವಿಜಯೇಂದ್ರನ್ ಅವ್ರು ಮತ್ತೊಂದ್ಸಲ ಬಂದ್ರು, ಇದು ನಮ್ಮ ಸೌಭಾಗ್ಯ ಅಂತಕ್ಕಂಥದ್ದು ನಾನು ಭಾವಿಸ್ತೀನಿ. ಇದು ವಿಶೇಷ ಸಭೆ ಅಷ್ಟೇ ಅಲ್ಲ, ಇದು ಯುವ ಮೋರ್ಚಾದಕ್ಕೆ ನಮ್ಗೆ ಬೀಳ್ಕೊಡುಗೆ ಸಮಾರಂಭಕ್ಕೆ ವಿಜಯೇಂದ್ರನ್ ಅವ್ರು ಬಂದಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ವಿಜಯೇಂದ್ರನ್ ಅವ್ರ ನೇತೃತ್ವದಲ್ಲಿ ಯಾವ ರೀತಿ ಅವ್ರ ಪ್ರಧಾನ ಕಾರ್ಯದರ್ಶಿಗಳಾದ್ಮೇಲೆ ಯಾವ ರೀತಿ ಸಂಘಟನೆಯನ್ನು ಕೆಲಸ ಈ ಜಿಲ್ಲೆ ರಾಜ್ಯದಲ್ಲಿ ಮಾಡಿದ್ರು ಅಂತ ನೀವು ನೋಡ್ಬೋದು. ಯಾವ ಸ್ವತಂತ್ರ ಆದ್ಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಮೈಸೂರು ಪ್ರಾಂತದಲ್ಲಿ ಅದರಲ್ಲಿ ಕೆ ಆರ್ ಪೇಟೆ ಸ್ವಾತಂತ್ರ್ಯ ಆದ್ಮೇಲೆ ಭಾರತೀಯ ಜನತಾ ಪಕ್ಷ ಎಂದೂ ಕೂಡ ಬಾವುಟವನ್ನು ಹಾರಿಸಿದ್ದಿಲ್ಲ. ಈ ಒಂದು ಉಪಚುನಾವಣೆಯಲ್ಲಿ ಇದರ ನೇತೃತ್ವವನ್ನು ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ವಿಜಯೇಂದ್ರನವರು ಮತ್ತು ತಮ್ಮೇಶ್ ಗೌಡವನ್ನವರು ತಗೊಂಡ್ರು. ಅಂದ್ರೆ ರಾಜ್ಯದ ಜನತೆ ಬಹಳ ವಿಚಾರ ಮಾಡ್ತಾ ಇದ್ರು, ಯಾಕಪ್ಪ ವಿಜಯೇಂದ್ರ ಅವರಿಗೆಲ್ಲೋ ಇದು ಸ್ಥಾನವನ್ನು ಕೊಟ್ಟು ಎಲ್ಲಾದರೂ ಅವ್ರದ ಅಲ್ಲಿ ಬಿಜೆಪಿ ಬರಂಗಿಲ್ಲ, ಅವ್ರದ್ದು ರಾಜಕೀಯ ಮುಗಿತದೇನೋ ಅಂತಕ್ಕಂತ ಮಾತನ್ನು ಬಹಳಷ್ಟು ಜನ ಮಾಡ್ತಾ ಇದ್ರು. ಆದ್ರೆ ಅವ್ರು ಎಂತ ಸಂಘಟನಾ ಚತುರರು ಅನ್ನೋದು ಮಂಡ್ಯ ಜಿಲ್ಲೆಯ ಕೆ ಆರ್ ಪೇಟೆ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟನ್ನು ಹಾರಿಸಿದ ಮೂಲಕ ಬೀದರ್ನಗರದ ಹಳೆ ವಾರ್ಡ್ ನಂಬರ್ 27 ಮತ್ತು ಹೊಸ ವಾರ್ಡ್ ನಂಬರ್ 28ರಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ರಘುನಾಥರಾವ್ ಮಲ್ಕೊಪುರೆ ಅವರ ಒಟ್ಟು 45 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ 16 ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡುವ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡುತ್ತಾ, ಈ ವಾರ್ಡ್ಗಳ ಜನರ ಬೇಡಿಕೆಯಂತೆ ಸಿಸಿ ರಸ್ತೆ ಹಾಗೂ ಒಳಚರಂಡಿ ಮುಂತಾದ ಕಾಮಗಾರಿಗಳು ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ರಘುನಾಥರಾವ್ ಮಲ್ಕೊಪುರೆ ಅವರು ಮಾತನಾಡಿ, ಬೀದರ್ನಗರದ ವಾರ್ಡ್ ನಂಬರ್ 27 ಹಳೆ ಹಾಗೂ ವಾರ್ಡ್ ನಂಬರ್ 28 ಹೊಸ ವಾರ್ಡ್ನಲ್ಲಿ ಗುಂಪ ಎದುರುಗಡೆ ಇರುವ ಆರ್ವಿ ಬಿಡಪ್ಪ ಕಾಲೋನಿಯಲ್ಲಿ ಸುಮಾರು 16 ವಿವಿಧ ಕಾಮಗಾರಿಗಳಾದ ಸಿಸಿ ರಸ್ತೆ ಮತ್ತು ಒಳಚರಂಡಿಗಳ ನಿರ್ಮಾಣಕ್ಕೆ ಅಂದಾಜು ವೆಚ್ಚವು 45 ಲಕ್ಷಗಳ ರೂಪಾಯಿಗಳ ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಅಡಿಯಲ್ಲಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಈ ಕಾಲೋನಿಗಳು ರಾಜಾರಾಮ್ ಚಿಟ್ಟ ಮತ್ತು ಶಶಿ ಹೊಸಳಿ ಅವರಿಗೆ ಸೇರಿವೆ. ಈ ಕಾಲೋನಿಯಲ್ಲಿ ಸಿಸಿ ರಸ್ತೆಗಳು ಮತ್ತು ಒಳಚರಂಡಿಗಳ ಅಭಿವೃದ್ಧಿ ಕಾಮಗಾರಿಗಳು ಗುಣಮಟ್ಟದಿಂದ ಗುತ್ತಿಗೆದಾರರು ಮಾಡುತ್ತಾರೆ. ಇಲ್ಲಿಯ ಜನರ ಸಮಸ್ಯೆಗಳಿಗೆ ಮುಂದೆಯೂ ಸ್ಪಂದಿಸುತ್ತೇನೆ ಎಂದರು. ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಬಿಜಿ ಶೆಟ್ಕರ್ ಅವರು ಮಾತನಾಡಿ, ವಾರ್ಡ್ ನಂಬರ್ 27 ಹಳೆಯದು, 28 ಹೊಸದರಲ್ಲಿ ಬರುವ ಗುಂಪ ಸಮೀಪದ ಆರ್ವಿ ಬೀಡಪ್ಪ ಕಾಲೋನಿಯಲ್ಲಿ 45 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ 16 ಕಾಮಗಾರಿಗಳಿಗೆ ವಿಧಾನ ಪರಿಷತ್ತಿನ ಸದಸ್ಯರಾದ ರಘುನಾಥರಾವ್ ಮಲ್ಕೊಪುರೆ ಅವರು ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ರಾಜಾರಾಮ್ ಚಿಟ್ಟ, ಶಶಿ ಹೊಸಳ್ಳಿ, ಹಣಮಂತ್ ಪುಳ್ಳ, ಪೀರಪ್ಪ ಯರ್ನಳ್ಳಿ, ಮಹೇಶ್ ಪಾಲು, ಸುಭಾಷ್ ಮಡಿವಾಳ್, ರಾಜು ಚಿದ್ರಿ, ಆಕಾಶ್ ಕಾಂಜಿ, ಸಂಜು ಸ್ವಾಮಿ, ಕಿರಣ್ ಪಾಲಂ, ದೇವೇಂದರ್ ಎಂಕರ್, ದತ್ತು ಪಾಟೀಲ್, ಪುಟ್ಟು ರಾಜಶೇಖರ್ ಪಾಟೀಲ್, ವೆಂಕಟರಾವ್ ಮಹಾರಾಜ, ಸಿದ್ದು ಕನ್ಗೋಳ್, ರಾಜು ಕಣಿಗೇರ್, ಚಿಕ್ಕಬಸೇಸರ್, ಗುಣಶಂಕರ್ ಪಾಟೀಲ್, ಬಾಬುರಾವ್ ಚಾಪತಿ, ಶಿವಶೆಟ್ಟಿ ಪಾಟೀಲ್, ಸುನೀಲ್ ಗೌಳಿ, ನಾಗರಾಜ್ ಹುಲಿ, ವೆಂಕಟರಾವ್ ಜುಳ್ಳೆ ಮುಂತಾದವರು ಪಾಲ್ಗೊಂಡಿದ್ದರು. ಕುಡಿಯೋಣ ಕಂಪರ್ ರಿಂಗ್ ರೋಡ್.
ಅರೆ ಹೌದ್ರಿ ಸರ್ ನೋಡಿ ಸರ್ ನೀವು ಶಶಿ ಮತ್ತು ರಾಜಾರಾಮ ಸ್ವಾಮಿ ಸರ್ ಮುನ್ನೋಡಿ ಸರ್ ವಾರ್ಡ್ ನಂಬರ್ 28 ಅಂದರೆ ಹಳೆ ವಾರ್ಡ್ ನಂಬರ್ 27 ಹೊಸದಾಗಿರೋದು 28. ಈ ವಾರ್ಡ್ ನಮ್ಮ ರಾಜಾರಾಮು ಮತ್ತು ಶಶಿ ಹೊಸಳ್ಳಿ ಇವರಿಬ್ಬರು ಜಂಟಿಯಾಗಿ ಬರ್ತದೆ ಇದರಲ್ಲಿ. ಈ ಬಡಾವಣೆಯಲ್ಲಿ ಈಗಾಗಲೇ ಕಳೆದ 6 ವರ್ಷದಿಂದ ನಾನು ಹಲವಾರು ಕಾಮಗಾರಿಗಳನ್ನು ಕೈಗೆತ್ಕೊಂಡಿದ್ದೀನಿ. ಅದರ ಜೊತೆಯಲ್ಲಿ ಇಲ್ಲಿ ಸ್ಥಳೀಯರಾದಂಥ ನಮ್ಮ ಹಿರಿಯರಾದಂಥ ಬಿ ಜಿ ಶೆಟ್ಕರ್ ಅವರು, ನಮ್ಮ ರಾಜಶೇಖರ್ ಪಾಟೀಲ್ ಅವರು, ಭಾಳಷ್ಟು ಜನ ಈ ಕಾಲೋನಿಯ ಜನರು ಅಲ್ಲಲ್ಲಲ್ಲಲ್ಲಿ ರೋಡ್ಗಳು ಭಾಳ ಹದಗೆಟ್ಟಿದೆ, ರೋಡು ನಾಲಿಗಳ ಪರಿಸ್ಥಿತಿ ಸರಿ ಇಲ್ಲ ಅಂದದಕ್ಕೆ ಈ ವಾರ್ಡ್ನಲ್ಲಿ ಇವತ್ತು ಒಟ್ಟು 16 ಕಾಮಗಾರಿಗಳು, ಒಂದೊಂದು 2.5 ಲಕ್ಷ ರೂಪಾಯಿ, ಅಂದರೆ ಹತ್ರ 45 ಲಕ್ಷ ರೂಪಾಯಿಯ ಸಿಸಿ ರಸ್ತೆ ಮತ್ತು ಒಳಚರಂಡಿ ನನ್ನ ಅಂದರೆ ವಿಧಾನ ಪರಿಷತ್ ಸದಸ್ಯನ ಅನುದಾನದಲ್ಲಿ ಈ ಕಾಮಗಾರಿನ ಕೈಗೊತ್ಕೋತಾ ಇದ್ದೀನಿ. ಸ್ಥಳೀಯರೇ ನಾನು ವಿನಂತಿ ಮಾಡ್ತೀನಿ, ಇಲಾಖೆಯವರು ಇದನ್ನು ಗುಣಮಟ್ಟವನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರಂತ ಅಚಲವಂತ ನಂಬಿಕೆ ನನಗಿದೆ. ಅವರು ಗುಣಮಟ್ಟದ ರಸ್ತೆ ಮತ್ತು ಒಳಚರಂಡಿಯನ್ನು ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಸ್ವಲ್ಪ ನಮ್ಮ ಸ್ಥಳೀಯರಿಗೆ ನಾನು ವಿನಂತಿ ಮಾಡೋದೇನೆಂದರೆ ಅದಕ್ಕೆ ಸ್ವಲ್ಪ ಕ್ಯೂರಿಂಗ್ ಸರಿಯಾಗಿ ಆಗುವಂಗೆ ನೋಡಿಕೊಂಡ್ರೆ ಈ ಕಾಮಗಾರಿಯ ಉಪಯೋಗ ಜನರಿಗೆ ಜಾಸ್ತಿ ಆಗುತ್ತೆ ಅಂತೇಳಿ ವಿನಂತಿಯನ್ನು ಮಾಡ್ತಾ, ಮತ್ತೆ ಇನ್ನೂ ಕೂಡ ಈ ಕಾಲನಿಗಳಲ್ಲಿ ಏನಾದರೂ ಕೆಲಸಗಳಿದ್ರೆ ಬರೋ ದಿನಗಳಲ್ಲಿ ಇನ್ನೂ ನನಗೆ 1.5 ವರ್ಷ ಅವಧಿ ಇದೆ ತಮ್ಮೆಲ್ಲರ ಆಶೀರ್ವಾದದಿಂದ, ಇನ್ನುಳಿದ ಏನಾರ ಕಾಮಗಾರಿ ಇದ್ರು ಕೂಡ ಬರೋ ದಿನಗಳು ನಾನು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಹೇಳ್ತಾ ನಿಮಗೆಲ್ಲರೂ ಶುಭವಾಗಲಿ ಅಂತ ಹೇಳಿ. ಹರಿಬಿಡಪ್ಪ ಕಾಲೋನಿಯಲ್ಲಿ ಅಂದರೆ ವಾರ್ಡ್ ನಂಬರ್ 27 ಹಳೆದು 28 ಹೊಸದಾಗಿರುವಂತಹ ಈ ಬಡಾವಣೆಯಲ್ಲಿ ರಸ್ತೆ ಹಾಗೂ ಡ್ರೈನೇಜ್ ಕೆಲಸ ಮಾಡಲಿಕ್ಕೆ ಇವತ್ತಿನ ದಿವಸ ನಮ್ಮ ನೆಚ್ಚಿನ ಎಮ್ ಎಲ್ ಸಿಗಳಾದ ರಣ ಮಲ್ಕಾಪುರಿಯವರು ಸುಮಾರು 16 ಕಾರ್ಯಗಳನ್ನು ಇವತ್ತು ಶಂಕುಸ್ಥಾಪನೆ ಮಾಡಿದ್ದಾರೆ. ಇದು ಸುಮಾರು 45 ಲಕ್ಷದ ಕೆಲಸವಾಗಿದೆ. ಈ ಕೆಲಸ ಕ್ವಾಲಿಟಿ ಆಗುತ್ತೆ, ನಾವು ಅದಕ್ಕೆ ಸಹಯೋಗ ಮಾಡ್ತೀವಿ ಕಾಲೋನಿ ಜನ ಅಂತ ಹೇಳಿ ಇದಕ್ಕೆ ಅವರಿಗೆ ಅಭಿನಂದನೆ ಕೊಡ್ತಾ ಇದ್ದೀನಿ. ಮೇಲಿಂದ ಮೇಲೆ ನಮ್ಮ ಕಾಲೋನಿಗವರು ಬೇಕಾಗುವಂಥ ಸಹಾಯ ಸಹಯೋಗ ಮಾಡ್ತಾಯಿದ್ದಾರೆ. ಈ ಮಹೇಶ್ ಇದು ಆರ್ಯಬಿಡಪ್ಪ ಕಾಲೋನಿಯಲ್ಲಿ ಒಂದು ಗಾರ್ಡನ್ ಸಹ ಮಾಡ್ತಾ ಇದ್ದೀವಿ, ಅದಕ್ಕೂ ಅವರ ಸಹಾಯ ಸಹಯೋಗ ಸಿಕ್ಕಿದೆ. ಧನ್ಯವಾದ. ಇದಕ್ಕಾಗಿ ನಾನು ವಿಶೇಷವಾಗಿ ರಾಜಾರಾಮ್ ಹಾಗೂ ಶಶಿ ನಮ್ಮ ಇಬ್ಬರು ಕೌನ್ಸಿಲರ್ಸಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ವಿಶೇಷವಾಗಿ ನಮ್ಮ ಕಾಲೋನಿಯಲ್ಲಿ ಯಾವಾಗಲೂ ಎಲ್ಲ ಕೆಲಸವೂ ಒಳ್ಳೆಯ ಕ್ವಾಲಿಟಿ ಆಗಿದೆ ಗೊತ್ತಾ. ಮುಂಬರೋ ದಿನಗಳಲ್ಲೂ ಸಹ ಅವರು ನಮಗೆ ಆಶ್ವಾಸನೆ ಮಾಡಿದ್ದಾರೆ, ಏನಾದರೂ ಡೆವಲಪ್ಮೆಂಟ್ ವರ್ಕ್ ಇದ್ದರೆ ಅದಕ್ಕೆ ನಾನು ಮಾಡ್ತೀವಿ ಅಂದರೆ ಅದಕ್ಕೂ ಅವ್ರಿಗೆ ಕಾಲೋನಿ ಪರವಾಗಿ ನಾನು ಇನ್ನೊಂದ್ಸಲ ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದಗಳು. December 21 ಸಂಜೆ 5 ಗಂಟೆಗೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ವತಿಯಿಂದ ಹಮ್ಮಿಕೊಂಡಿದ್ದ 2019 ಸಾಲಿನ ಕ್ರಿಸ್ಮಸ್ ಹಬ್ಬ ಆಚರಣೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ 2019 ಸಾಲಿನ ಕರ್ನಾಟಕ ಸಾರ್ಥಕ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಬೀದರ್ ನಗರದಲ್ಲಿ 144 ಕಲಂ ನಿಷೇಧಾಜ್ಞೆ ಜಾರಿಗೆ ಇರುವುದರಿಂದ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಎಂದು ವೇದಿಕೆಯ ಅಧ್ಯಕ್ಷರಾದ ರಾಜಶ್ ಜ್ಯೋತಿ ಮಾಧ್ಯಮಗಳಿಗೆ ತಿಳಿಸಿದರು.
ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ನಡೆಯುತ್ತಿರುವ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆಯು ಬೀದರ್ ನಗರದ ವೃತ್ತದಲ್ಲಿ December 21 ಸಂಜೆ 5 ಗಂಟೆಗೆ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿರುವ 2019 ಸಾಲಿನ ಕ್ರಿಸ್ಮಸ್ ಹಬ್ಬದ ಆಚರಣೆ ಹಾಗೂ 2019 ಸಾಲಿನ ನಿವೃತ್ತ ಪೌರ್ವ ಕಾರ್ಮಿಕರಿಗೆ ಮತ್ತು ನಿವೃತ್ತ ದಾದಿಯರಿಗೆ 2019 ಸಾಲಿನ ಕರ್ನಾಟಕ ಸಾರ್ಥಕ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು ಬೀದರ್ ನಗರದಲ್ಲಿ ನಿಷೇಧಾಜ್ಞೆ ಜಾರಿಗೆ ಇರುವುದರಿಂದ ಮುಂದೂಡಲಾಗಿದೆ ಎಂದು ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ರಾಜಜ್ಯೋತಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಹೇಳಿದರು. ಮುಂದಿನ ದಿನಾಂಕವನ್ನು ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳ ಸಭೆ ಕರೆದು ನಿರ್ಧಾರ ಮಾಡಿ ಮುಂದಿನ ದಿನಾಂಕ ಪ್ರಕಟಿಸಿದ ಬಳಿಕ 2019 ಸಾಲಿನ ಕರ್ನಾಟಕ ಸಾರ್ಥಕ ಸೇವಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು. ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು 21 ಹಮ್ಮಿಕೊಳ್ಳಲಾಗಿತ್ತು. ಅದರ ಪ್ರಯುಕ್ತ ಕರ್ನಾಟಕ ರಾಜ್ಯದಲ್ಲಿ 144 ನಿಷೇಧಾಜ್ಞೆ ಜಾರಿಯಾಗಿರುವುದರಿಂದ ಈ ಕಾರ್ಯಕ್ರಮವನ್ನು ಮುಂದೂಡಿಸಲಾಗ್ತಾಯಿದೆ. ಅದಕ್ಕಾಗಿ ದಯಮಾಡಿ ಎಲ್ಲ ಒಂದು ಸಭಾಪಾಲಕರು ಮತ್ತು ಎಲ್ಲ ಕ್ರೈಸ್ತ ಜನಾಂಗದವರು ಇದಕ್ಕೆ ಸಹಕಾರ ಮಾಡಬೇಕು. ಯಾಕೆಂದರೆ ನಾಳಿನ ದಿನದಲ್ಲಿ ಸರ್ಕಾರದಿಂದ 144 ನಿಷೇಧಾಜ್ಞೆ 21/12/2019 ಮಧ್ಯರಾತ್ರಿವರೆಗೆ ಇರುವುದರಿಂದ ಈ ಕಾರ್ಯಕ್ರಮವನ್ನು ಮುಂದೂಡಿಸಲಾಗ್ತದೆ. ಅದಕ್ಕಾಗಿ ದಯಮಾಡಿ ಇದನ್ನು ಸಹಕರಿಸಬೇಕು ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಕರ್ನಾಟಕ ಕ್ರೈಸ್ತ ರಕ್ಷಣೆ ವೇದಿಕೆಯ ಎಲ್ಲ ಪದಾಧಿಕಾರಿಗಳನ್ನು ಕರೆದು ಸಭೆಯನ್ನು ಕರೆದು ಮುಂದಿನ ದಿನಾಂಕವನ್ನು ನಿಗದಿಪಡಿಸಿದ ನಂತರ ಎಲ್ಲರಿಗೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.